ಕೋಪದಲ್ಲಿ ಕೊಯ್ದ ಮೂಗು ಶಾಂತವಾದಾಗ ಬಂದಿತೆ ಅಂತಕ್ಕಂಥ ಶುಭ ನುಡಿಯೊಂದಿಗೆ ಎಲ್ಲರಿಗೂ ನಮಸ್ಕಾರಗಳು. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಸಾಕಷ್ಟು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನು ನಾನು ತಿಳಿಸಿದ್ದೆ, ಎಲ್ಲರೂ ಕೂಡ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಇಂದಿನ ವಿಡಿಯೋದಲ್ಲಿ ಈ ವಿಷಯ ವಿಜ್ಞಾನ. ವಿಜ್ಞಾನ ಅಂತಕ್ಕಂಥದ್ದು ಕೂಡ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತುಂಬ ಅತ್ಯುಪಯುಕ್ತವಾದಂಥ ಒಂದು ಮಾಹಿತಿ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನೋಡ್ರಿ. ಆ ಉತ್ತರಗಳನ್ನು ಕೂಡ ಅಲ್ಲೇ ತಿಳಿಸ್ತಾ ಹೋಗ್ತೀನಿ. ಆದಷ್ಟು ಆಸಕ್ತಿಯಿಂದ ನೀವು ಕೇಳ್ರಿ. ನಿಮಗೂ ಕೂಡ ಈ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇದು ಕೂಡ ತುಂಬ ಉಪಯುಕ್ತ ಅಂತಲೇ ಹೇಳ್ಬೋದು. ವಿಜ್ಞಾನ ವಿಷಯ, ವಿಟಮಿನ್ಗಳನ್ನು ಕಂಡುಹಿಡಿದವರು ಫಂಕ್. ವಿಟಮಿನ್ಗಳಲ್ಲಿನ ಬಗೆಗಳು ಅಂತಕ್ಕಂಥದ್ದು ABCDEK. ನೀರಿನಲ್ಲಿ ಕರಗುವ ವಿಟಮಿನ್ಗಳು ಬಿ ಮತ್ತು ಸಿ. ಅರ್ಥ ಆಯ್ತಾ? ನೀರಿನಲ್ಲಿ ಕರಗ್ತಕ್ಕಂಥ ವಿಟಮಿನ್ಗಳು ಬಿ ಮತ್ತು ಸಿ. ಕೊಬ್ಬಿನಲ್ಲಿ ಕರಗುವ ವಿಟಮಿನ್ಗಳು ADEK. ಇನ್ನು ಆ್ಯಂಟಿಜಿರಾಪ್ತಾಲ್ಮಿನ್ ವಿಟಮಿನ್ ಎಂದರೇನು ಅಂತ ಕೇಳಿದ್ದಾರೆ ನೋಡ್ರಿ. ಅದು A ವಿಟಮಿನ್ ಅಂತಕ್ಕಂಥದ್ದು. ಇನ್ನು A ವಿಟಮಿನನ್ನು ಯಾವುದಕ್ಕೆ ಬಳಸಲಾಗುತ್ತದೆ ಅಂತಕ್ಕಂಥದ್ದು ಕ್ವಶನ್ ಇಲ್ಲಿ. ಉತ್ತರ ನೋಡ್ರಿ, ಕಣ್ಣಿನ ದೃಷ್ಟಿ ವೃದ್ಧಿಗೊಳಿಸಲು, ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಇದನ್ನು ನಾವು A ವಿಟಮಿನ್ ಅಂತಕ್ಕಂಥದ್ದನ್ನು ಬಳಸ್ತಾ ಹೋಗ್ತೀವಿ. ಇನ್ನು A ವಿಟಮಿನ್ ಕೊರತೆಯಿಂದ ಬರುವಂತಹ ಸಮಸ್ಯೆ ಯಾವುದು ಅಂತಕ್ಕಂಥದ್ದು ಕೇಳಿದಾರ. ರಾತ್ರಿ ಕುರುಡು. ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆ, A ವಿಟಮಿನ್ ಯಾವುದರಲ್ಲಿ ಅಧಿಕವಾಗಿದೆ ಅಂತಕ್ಕಂಥದ್ದನ್ನು ನೋಡ್ಬೋದು. ಕಾಡ್ ಲಿವರ್, ಮೀನೆಣ್ಣೆ, ಬೆಣ್ಣೆ, ಕ್ಯಾರೆಟ್, ಪಪ್ಪಾಯ. ಈ A ವಿಟಮಿನ್ ಅಂತಕ್ಕಂಥದ್ದು ಅಧಿಕವಾಗಿರ್ತೈತಿ. ಹಾಗಾಗಿ ಇವನ್ನೆಲ್ಲವನ್ನು ತರಕಾರಿಗಳನ್ನು ಪ್ರತಿನಿತ್ಯ ನಾವು ಉಪಯೋಗಿಸ್ಬೇಕಾಗ್ತದೆ. ಇನ್ನು B ಕಾಂಪ್ಲೆಕ್ಸ್ ವಿಟಮಿನ್ಗಳು ಯಾವುವು ಅಂತ ಕೇಳಿದ್ದಾರೆ ನೋಡ್ರಿ. B1, B2, B6, B12. ಥಯಾಮಿನ್ ಎಂದು ಯಾವುದನ್ನು ಕರೆಯುತ್ತಾರೆ? B1 ವಿಟಮಿನ್. ಆ್ಯಂಟಿ ಬೆರಿಬೆರಿ, ಆ್ಯಂಟಿ ನ್ಯೂರೋಟಿಕ್ ಎಂದು ಯಾವುದನ್ನು ಕರೆಯುತ್ತಾರೆ? B1 ವಿಟಮಿನ್. B ವಿಟಮಿನ್ ದೋಷದಿಂದ ಎದುರಾಗುವ ಸಮಸ್ಯೆ ಬೆರಿಬೆರಿ. B ವಿಟಮಿನಿನ ಉಪಯೋಗಗಳು ನರಮಂಡಲ ಹಾಗೂ ಮಾಂಸಖಂಡಗಳ ಶಕ್ತಿಗಾಗಿ, ಶ್ವಾಸಕ್ರಿಯೆಯನ್ನು ಸಲೀಸಾಗಿಸಲು. ಕುಂಠಿತ ಬೆಳವಣಿಗೆ, ಹಸಿವಿಲ್ಲದಿರುವಿಕೆ, ಅಜೀರ್ಣಕ್ಕೆ ಕಾರಣ B ವಿಟಮಿನ್ ಕೊರತೆ. B ವಿಟಮಿನ್ ಯಾವುದರಲ್ಲಿ ಲಭ್ಯ? ಧಾನ್ಯ, ಕಡಲೆ, ಮೊಟ್ಟೆಗಳಲ್ಲಿ. ಮುಂದಿನ ಪ್ರಶ್ನೆ, ರೈಬೋವಿಕ್ ಇಲ್ಲವೇ ರೈಬೋಫ್ಲೋವಿನ್ ಎಂದು ಯಾವುದನ್ನು ಕರೆಯುತ್ತಾರೆ? B2 ವಿಟಮಿನ್. B2 ವಿಟಮಿನ್ ಹೇಗೆ ಸಹಾಯಕಾರಿ? ಶರೀರಾಭಿವೃದ್ಧಿ, ಚರ್ಮ ಹಾಗೂ ದೇಹದ ಸಂರಕ್ಷಣೆ. B2 ವಿಟಮಿನ್ ಕೊರತೆಯಿಂದ ಉಂಟಾಗುವ ನಷ್ಟ ಅಂತ ಕೇಳಿದ್ದಾರೆ ನೋಡ್ರಿ. ಬೆಳವಣಿಗೆ ಇಲ್ಲದಿರುವುದು, ಕಣ್ಣು ಕೆಂಪಾಗುವುದು, ದೃಷ್ಟಿಮಾಂದ್ಯ, ನಾಲಿಗೆಯ ಮೇಲೆ ಹುಣ್ಣಾಗುವುದು, ಬಾಯಲ್ಲಿ ಕೂಡ ಹುಣ್ಣಾಗುವುದು. ಇನ್ನು B2 ಯಾವುದರಲ್ಲಿ ಲಭ್ಯ? ಸೊಪ್ಪು, ಹಾಲು. ಪೈರಿಡಾಕ್ಸಿನ್ ಎಂದರೆ ಯಾವುದು? B6. B6ನ ಉಪಯೋಗ ನೋಡ್ರಿ, ಎಮೈನೋ ಆಮ್ಲ, ಜೀರ್ಣಶಕ್ತಿ ವೃದ್ಧಿ. B6 ಕೊರತೆಯಿಂದ ಉಂಟಾಗುವ ದುಷ್ಪರಿಣಾಮಗಳು, ತುಟಿ ಅಂಚುಗಳು ಸೀಳುವಿಕೆ, ಫಿಟ್ಸ್, ರಕ್ತಹೀನತೆ. B6 ಯಾವುದರಲ್ಲಿ ಲಭ್ಯ? ಮಾಂಸ, ತಾಜಾ ತರಕಾರಿ. ಬಯೋಟಿನ್ ಕೊರತೆಯಿಂದಾಗುವ ದುಷ್ಪರಿಣಾಮಗಳು, ಮಾಂಸಖಂಡಗಳ ನೋವು, ನರಗಳ ವ್ಯಾಧಿ, ಚರ್ಮ ವ್ಯಾಧಿ. ಇನ್ನು ಬಯೋಟಿನ್ ಯಾವುದರಲ್ಲಿ ಲಭ್ಯ? ಕಾಳುಗಳು ಮತ್ತು ಧಾನ್ಯಗಳು ಬಯೋಟಿನ್ ಅಂತಕ್ಕಂಥದ್ದು ಲಭ್ಯವಾಗುತ್ತದೆ. ನಿಕೋಟಿನಿಕ್ ಆಮ್ಲ ಎಂದು ಯಾವುದನ್ನು ಕರೆಯುತ್ತಾರೆ? ನಿಯಾಸಿನ್. ನಿಯಾಸಿನ್ ಕೊರತೆಯಿಂದ ಆಗುವ ದುಷ್ಪರಿಣಾಮಗಳು, ಫೆಲ್ಸಾಗ್ರ, ಜಠರದ ವ್ಯಾಧಿಗಳು. ನಿಯಾಸಿನ್ ಯಾವುದರಲ್ಲಿ ಲಭ್ಯ? ಆಲೂಗಡ್ಡೆ ಮತ್ತು ಟೊಮ್ಯಾಟೊ. ಸಯಾನೋಕೋವಾಲ್ಮಿನ್ ಎಂದು ಯಾವುದನ್ನು ಕರೆಯುತ್ತಾರೆ? B12 ವಿಟಮಿನ್. B12ನ ಉಪಯೋಗವೇನು? ರಕ್ತ ವೃದ್ಧಿ, ನರಮಂಡಲವನ್ನು ಚುರುಕುಗೊಳಿಸುತ್ತದೆ. B12 ಕೊರತೆಯಿಂದಾಗುವ ದುಷ್ಪರಿಣಾಮಗಳು, ರಕ್ತಹೀನತೆ, ನರ ದೌರ್ಬಲ್ಯ, ಹಳದಿ ಕಾಮಾಲೆ. B12 ಯಾವುದರಲ್ಲಿ ಲಭ್ಯ? ಹಾಲು ಮತ್ತು ಮಾಂಸ. ಆಸ್ಕಾರ್ಬಿಕ್ ಆಮ್ಲ ಎಂದರೆ ಯಾವುದು? ವಿಟಮಿನ್ C. C ವಿಟಮಿನ್ ದೋಷದಿಂದಾಗುವ ತೊಂದರೆಗಳು, ಸ್ಕರ್ವಿ ವ್ಯಾಧಿ, ವ್ರಣಗಳು ವಾಸಿಯಾಗದಿರುವುದು, ಒಸಡುಗಳಲ್ಲಿ ರಕ್ತಸಾವು. C ವಿಟಮಿನ್ ಯಾವುದರಲ್ಲಿ ಲಭ್ಯ? ನೆಲ್ಲಿಕಾಯಿ, ಹುಳಿ ಹಣ್ಣುಗಳು, ಮೊಳಕೆ ಕಾಳು, ಟೊಮ್ಯಾಟೊ ಮತ್ತು ಸೊಪ್ಪು. ಕ್ಯಾಲ್ಸಿಫೆರಾಲ್ ಎಂದರೆ ಯಾವುದು? ವಿಟಮಿನ್ D. ಆ್ಯಂಟಿರಿಕೆಟ್ಸ್ ಇಲ್ಲವೇ ಸನ್ಶೈನ್ ವಿಟಮಿನ್ ಎಂದು ಯಾವುದನ್ನು ಕರೆಯುತ್ತಾರೆ? ವಿಟಮಿನ್ D ಅನ್ನು ಕರೆಯುತ್ತಾರೆ. ಇದರ ಉಪಯೋಗಗಳು,
ಕ್ಯಾಲ್ಸಿಯಂ ಒದಗಿಸುತ್ತದೆ, ಹಲ್ಲು ಹಾಗೂ ಮೂಳೆಗಳ ಒಂದು ಗಟ್ಟಿತನ. ಡಿ ವಿಟಮಿನ್ ಕೊರತೆಯಿಂದ ಬರಬಹುದಾದ ರೋಗ ರಿಕೆಟ್ಸ್, ಹಿರಿಯರಲ್ಲಿ ಮೂಳೆಗಳು ಸವೆದು ಮುರಿಯುವುದಿರುವುದನ್ನ ಏನೆಂದು ಕರೆಯುತ್ತಾರೆ ಹೌದಾ? ಆಸ್ಪಿಯೋಮೆಲಾಸಿಯ, ವಿಟಮಿನ್ ಡಿ ಹೇಗೆ ಲಭ್ಯ ಅಂತ ಕೇಳಿದಾರೆ ನೋಡ್ರಿ. ಸೂರ್ಯಕಿರಣದ ಮೂಲಕ ಅಂತಕ್ಕಂಥದ್ದನ್ನು ನಾವು ವಿಟಮಿನ್ ಡಿಯನ್ನು ಪಡೀಲಿಕ್ಕೆ ಸಾಧ್ಯ. ಆಂಟಿಸ್ಪೆರಿಲಿಟಿ ವಿಟಮಿನ್ ಎಂದರೆ ಯಾವುದು? ವಿಟಮಿನ್ ಇ. ವಿಟಮಿನ್ ಇ ಕೊರತೆಯಿಂದ ಉಂಟಾಗುವ ಸಮಸ್ಯೆ ಸ್ತ್ರೀಯರಲ್ಲಿ ಗರ್ಭಪಾತ, ಪುರುಷರಲ್ಲಿ ನಪುಂಸಕತ್ವ. ವಿಟಮಿನ್ ಇ ಯಾವುದರಲ್ಲಿ ಲಭ್ಯ? ಮೀನೆಣ್ಣೆ, ಹಾಲು, ಬೆಣ್ಣೆ. ಇನ್ನು ಕೊಯಾಗ್ಯುಲೇಷನ್ ವಿಟಮಿನ್ ಎಂದು ಯಾವುದನ್ನು ಕರೆಯುತ್ತಾರೆ? ವಿಟಮಿನ್ ಕೆ. ರಕ್ತಗಡ್ಡೆ ಕೆಡದಂತೆ ತಡೆಗಟ್ಟುವ ವಿಟಮಿನ್ ವಿಟಮಿನ್ ಕೆ. ವಿಟಮಿನ್ ಕೆ ಯಾವುದರಲ್ಲಿ ಲಭ್ಯ? ಹಸಿರು ತರಕಾರಿ ಮತ್ತು ಟೊಮ್ಯಾಟೊ. ಮನುಷ್ಯರ ರಕ್ತವನ್ನು ಎಷ್ಟು ಬಗೆಯಾಗಿ ವಿಭಜಿಸಲಾಗಿದೆ ಅಂತ ಕೇಳಿದ್ದಾರೆ ನೋಡ್ರಿ. ನಾಲ್ಕು ಬಗೆಯಾಗಿ ವಿಂಗಡಿಸಲಾಗ್ತೈತಿ. ಎ ಗ್ರೂಪ್, ಬಿ ಗ್ರೂಪ್, ಎ ಬಿ ಹಾಗೆ ಓ ಗ್ರೂಪ್ ಅಂತ ಹೇಳಿ ನಾವು ಬಗೆಹರಿಸ್ತೇವೆ ನೋಡ್ರಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.